ಮೇಲೆ 10ನೇ ಕ್ಲಾಸಲ್ಲಿ ಏನಾಯ್ತು ಪವಾಡ ಅಂತ ಹೇಳ್ತೀನಿ. ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದೆ. ಯಾವ್ದನ್ನ ಏನು ಏನು ಬದಲಾವಣೆ ಆಗೋಯ್ತು? ಒಬ್ಬ 211 ತಗೊಳ್ಳೋದು 405ಕ್ಕೆ ಹೋಯ್ತು ಮಾರ್ಕ್ಸ್. 211 ಎಲ್ಲಿ, 405 ಎಲ್ಲಿ? ಇದಕ್ಕೆ ಕಾರಣ ಏನು ಅಂತ ನಾನು ಈಗ ಸಂಶೋಧನೆ ಮಾಡಿ ತಿಳ್ಕೊಂಡಿದ್ದಾದ್ರೆ, ನಾನು ಧ್ಯಾನ ಮಾಡಿದ್ದ 1 ವರ್ಷ ಧ್ಯಾನ ಮಾಡಿದ್ದೀನಿ ಅವಾಗ, ಅಂದರೆ 10 ನಿಮಿಷ ಅಷ್ಟೇ ನನಗೆ ಹೇಳ್ಕೊಟ್ಟಿದ್ದೆ ಅಷ್ಟು. ಪ್ರತಿದಿನ ಹೇಗೆ ಧ್ಯಾನ ಮಾಡಬೇಕು ಅದು ಕೊನೆಯಲ್ಲಿ ಮಾಡೋಣ, ಈಗ ಬೇಡ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯ, ಬಹಳ ಗುರಿಗಳು ಒಂದು ಹೇಳಿದ್ರೆ ಗುರಿಯ ಸ್ಪಷ್ಟತೆ ಇರಬೇಕಾ ಬೇಡವಾ? ಇನ್ನೆರಡು ಬಹಳ ಇಂಪಾರ್ಟೆಂಟ್. ಒಬ್ಬ ವಿದ್ಯಾರ್ಥಿಗೆ, ಯಶಸ್ವಿ ವಿದ್ಯಾರ್ಥಿ ಏನದು ಹೇಳಿ, ತುಂಬಾ ಯಾರು ಒಂದು ಹೇಳಿದ್ರೆ ಬಹಳ ಖುಷಿ ಆಗುತ್ತೆ. ಆಯ್ತು, ಶಿಸ್ತು ಸರಿ, ಆಮೇಲೆ ಸರಿ, ಆಮೇಲೆ ಆಯ್ತು, ಹೇಳದಿಲ್ಲ ಇನ್ನೊಂದು. ಸರಿ, ಬಹಳ ಎಕ್ಸಾಮ್ ಕೂತ್ಕೊಂಡಾಗ ಏನೋ ಒಂದು ಬಹಳ ಬೇಕು ಅಲ್ಲ ಕೂತ್ಕೊಂಡೆ. ಎಕ್ಸಾಮ್ ಪೇಪರ್ ಕೊಡ್ತಾರಪ್ಪ, ಏನ್ ಏನ್ ಇರ್ಬೇಕು ನಿಮ್ ತಲೆ ಒಳಗಡೆ? ಹೋಗಿ ಒಂದ್ ಹೇಳಿ ಸಾಕು, ಏಕಾಗ್ರತೆ ದೊಡ್ಡ ಚಪ್ಪಾಳೆ. ಇನ್ನೊಂದು ಅಯ್ಯೋ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಏನ್ ಇಂಪಾರ್ಟೆಂಟ್ ನಿಮ್ಗೆ? ಬರೀತೀರಿ ಯಾರೇಳಿದ್ರು ಜ್ಞಾಪಕ ಶಕ್ತಿ ಇವ್ರು ಹೇಳ್ಬಿಟ್ಟ. ಜ್ಞಾಪಕ ಶಕ್ತಿ ಬೇಡವಾ, ಬೇಕಾ ಬೇಡವಾ? ಜ್ಞಾಪಕ ಶಕ್ತಿ ಇಲ್ಲಾಂದ್ರೆ ಏನು, ಒಂದ್ ದಿನ ಮನೆಗೆ ಹೋದವ್ರು ಇಲ್ಲ ಎಲ್ಲ ಮಾಡಿ ಹೋಗ್ಬಿಡ್ತೀರ. ಆಮೇಲೆ ಜ್ಞಾಪಕ ಶಕ್ತಿ ಇಂಪಾರ್ಟೆಂಟ್ ತಾನೇ, ನೆನಪಿನ ಶಕ್ತಿ ಹೇಳಿ. ಮೂರು ಇಂಪಾರ್ಟೆಂಟು, ಒಂದು ಏಕಾಗ್ರತೆ, ಎರಡನೇದು ಮೂರನೇದು ಗುರಿಯ ಸ್ಪಷ್ಟತೆ. ಈ ಮೂರು ಧ್ಯಾನದಿಂದ ಸಿಗುತ್ತೆ ಅಂತ ನನಗೆ ಗೊತ್ತಾಯ್ತು ಬಹಳ ಚಿಕ್ಕ ವಯಸ್ಸು. ಆಮೇಲೆ ನನಗೆ ಹಲವಾರು ಗುರುಗಳು ಬಂದರು. ನಾನು ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ ಭಾಳ ಇದ್ದೆ. ಪತ್ರಿಜಿಯವರು ಅಂತ, ಬ್ರಹ್ಮಶಿ ಪತ್ರಿಜಿಯವರು, ಅವರು ದೊಡ್ಡ ಒಂದು ಪಿರಮಿಡ್ ಸಂಸ್ಥೆ ಕಟ್ಟಿದ್ದಾರೆ. ಅವರ ಒಂದು ಸಂಬಂಧ 12 ವರ್ಷಗಳಿಂದ ನನಗೆ ಬಹಳ ಒಡನಾಟ ಇದೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ, ಸರ್ಕಾರಿ ಶಾಲೆಯಲ್ಲಿ ನಾವು ಓದ್ತಾ ಇದ್ದೀವಿ, ನನಗೆ ಕನ್ನಡ ಮಾತ್ರ ಬರುತ್ತೆ, ಇಂಗ್ಲೀಷ್ ಕಡಿಮೆ ಬರುತ್ತೆ ಅಂತ ಇವತ್ತೇನಾದರೂ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ದಯವಿಟ್ಟು ಇವತ್ತೇ ತೆಗೆದಾಕ್ಬೇಕು. ಅರ್ಥ ಆಯ್ತಾ? ಯಾಕಂದರೆ ಇಂಗ್ಲೀಷು ಅದು ನಮ್ಮ ಭಾಷೆ ಅಲ್ಲ, ಆದರೆ ಇಂಗ್ಲೀಷನ್ನ ಚೆನ್ನಾಗಿ ತಿಳ್ಕೋಬೇಕು, ಕರೆಕ್ಟಾ? ಕನ್ನಡನ ಚೆನ್ನಾಗಿ ತಿಳ್ಕೊಳ್ಳಿ ಫಸ್ಟು. ಅದರಲ್ಲೂ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದೋ ಹುಡುಗರಿಗೆ ನನಗೆ ಭಾಳ ಒಂದು ಗೌರವ ಇದೆ. ಯಾಕಂದರೆ ಮಾತೃಭಾಷೆಯಲ್ಲಿ 10ನೇ ಕ್ಲಾಸ್ವರೆಗೂ ಯಾರು ಓದ್ತಾರೋ ಅವರು ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ. ಆಮೇಲೆ ಅವರ ಒಂದು ಭಾವನೆಗಳ ಅಭಿವ್ಯಕ್ತಿ ಚೆನ್ನಾಗಾಗುತ್ತೆ. ಯಾವ ಭಾಷೆಯಲ್ಲಿ ನೀವು ಯೋಚನೆ ಮಾಡ್ತೀರಾ? ಕನ್ನಡ ಭಾಷೆ ತಾನೇ. ಇಂಗ್ಲೀಷಲ್ಲಿ ಯೋಚನೆ ಮಾಡ, ಇಂಗ್ಲೀಷನ್ನು ಕಲಿಬೋದು, ಆದರೆ ಇಂಗ್ಲೀಷಲ್ಲಿ ಯೋಚನೆ ಮಾಡೋಕ್ಕಾಗತ್ತಾ? ಇಲ್ಲ. ನಾನು ಕೂಡ ಕನ್ನಡದಲ್ಲೇ ಯೋಚನೆ ಮಾಡೋದು. ಮೇಡಮ್ ಅವರು ಕನ್ನಡ ಟೀಚರು, ಅವರು ಕೂಡ ಕನ್ನಡದಲ್ಲಿ ಯೋಚನೆ ಮಾಡೋದು. ಸಾರು ಕೂಡ ನಮ್ಮ ಸಬ್ಜೆಕ್ಟ್ ಯಾವ್ದು ಸರ್? ಅವ್ರು ಯಾವುದೇ ಕೂತ್ರು ಡ್ರಾಮಾ ಒಂದು ಸ್ಕ್ರಿಪ್ಟ್ ಬರಿಬೇಕು ಅಂದ್ರೂ ಅದು ಇಂಗ್ಲೀಷ್ ಡ್ರಾಮಾನೇ ಮಾಡ್ತಾ ಇರಲಿ, ಅದೇ ಕನ್ನಡದಲ್ಲಿ ಬರ್ತಾ ಇರೋದು. ವಾಟ್ ಈಸ್ ಯುವರ್ ನೇಮ್ ಅಂತ ಅವ್ರು ಬರಿಬೋದು, ಆದರೆ ಅವ್ರ ಮೈಂಡಲ್ಲಿ ನಿನ್ನ ಹೆಸರು ಏನು ಅಂತ ಬರುತ್ತೆ. ಮೈ ನೇಮ್ ಈಸ್ ಪ್ರೇಮ್ ಕುಮಾರ್, ಅಂದರೆ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ನಾನು ಟ್ರಾನ್ಸ್ಲೇಟ್ ಮಾಡ್ಕೋತಾ ಇರ್ತೀನಿ. ಅರ್ಥ ಆಯ್ತಾ? ಹಾಗಾಗಿ ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಫಸ್ಟ್ ನೀವು ಚೆನ್ನಾಗಿ ತಿಳ್ಕೊಂಬಿಟ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು. ನಾವು ಇಡೀ ವರ್ಲ್ಡ್ ಹೋಗ್ತೀನಿ, ನಾನು ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು, 3-4 ಭಾಷೆಗಳು ಬರ್ತದೆ. ಹಾಗಾಗಿ ಕಾನ್ಫಿಡೆನ್ಸ್ ಬೆಳೀತದೆ. ಭಾಷೆ ಫಸ್ಟ್ ಕನ್ನಡ, ಆಮೇಲೆ ಇಂಗ್ಲೀಷು, ಆಮೇಲೆ ಹಿಂದಿ ಕಲಿಬೋದು. ಅದು ಲೆಫ್ಟ್ ಟು ಯು. ಅದು ಬಿಟ್ಟು ಮಿಕ್ಕಿದ್ಯಾವ ಪಕ್ಕ ರಾಜ್ಯದಲ್ಲಿ ಇನ್ಯಾವ್ಯಾವ ಇದೆ ಅದನ್ನು ಕಲಿತೀನಿ ಅಂದರೆ ನಿಮ್ಮಿಷ್ಟು. ಎಷ್ಟು ಭಾಷೆ ಬೇಕಾದರೂ ಕಲಿಬೋದು. ಐನ್ಸ್ಟೈನ್ ಉಪಯೋಗಿಸಿದ್ದು ಬುದ್ಧಿ ಎಷ್ಟು ಗೊತ್ತಾ? ಐನ್ಸ್ಟೈನ್ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ವಿಜ್ಞಾನಿ, ಉಪಯೋಗಿಸಿದ್ದು 11%
ಇನ್ನು 89% ಅವ್ರು ಉಪಯೋಗಿಸಿಲ್ಲ, ಆದರೆ ನಾವು 1% ಯೂಸ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಅಂಕಿಅಂಶಗಳ ಪ್ರಕಾರ 0.5%ಗಿಂತ ಕಡಿಮೆ ಯೂಸ್ ಮಾಡ್ತೀವಿ. ಯಾವುದನ್ನ? ಮೆದುಳಿನ ಶಕ್ತಿನ ಉಪಯೋಗಿಸಲ್ಲ, ಇಂಟೆಲಿಜೆನ್ಸ್. ಹಾಗಾಗಿ ಎಷ್ಟು ಶಕ್ತಿ ಇದೆ ಅವರು ಕೂಡ ಧ್ಯಾನವನ್ನು ಎಂಡಾರ್ಸ್ ಮಾಡ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ಇವತ್ತಿನ ದಿನ ನಾನು ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, 5 ಅಭ್ಯಾಸದಲ್ಲಿ 1 ಧ್ಯಾನ ಲಾಸ್ಟಲ್ಲಿ. ಅದಕ್ಕೆ ಮುಂಚೆ ಇನ್ನು 4 ಅಭ್ಯಾಸ ಹೇಳ್ತೀನಿ, ನೀವು ಅನ್ನೋದಾಗಿ ಹೇಳ್ತಾ ಹೋಗಿ. 1 ಓದುವುದು, ಹೇಳಿ, ಬರೆಯುವುದು, ಆಲಿಸುವುದು, ಮಾತನಾಡುವುದು, ಧ್ಯಾನ ಮಾಡುವುದು 5. ಯಾಕೆ 5ರಿಂದ ಏನು ಸಿಗುತ್ತೆ? 1 ಏಕಾಗ್ರತೆ, ನೆನಪಿನ ಶಕ್ತಿ, 3ನೇದು ಗುರಿಯ ಸ್ಪಷ್ಟತೆ. ಗುರಿಯ ಸ್ಪಷ್ಟತೆ ಬೇಕಾ ಬೇಡವಾ? ಇಲ್ಲಿ ಯಾರಾದರೂ ಹೇಳಿ, ವಿದ್ಯಾರ್ಥಿನಿಯರಲ್ಲಿ ಯಾರು ಕಾನ್ಫಿಡೆಂಟ್ ಆಗಲಿ, ಏನಾಗಬೇಕು ಅಂತಿದ್ದೀರಾ ಹೇಳಿ? ಒಬ್ರು ಹೇಳಿ, ಒಬ್ಬರೊಬ್ರು ಹೇಳಿ, ಏನಾಗಬೇಕು ಅಂತಿದ್ದೀರ ಹೇಳಿ? ನಕಲಿ ಪರವಾಗಿಲ್ಲ, ಅದು ಬೇರೆ ಏನಾಗಿ ಲಾಸ್ಟಲ್ಲಿ ಹೇಳಿ. ನೀವು ಅನೌನ್ಸ್ ಮಾಡೋಕ್ಕೆ ಎದುರುಕೊಂಡ್ರೆ ನಾಳೆ ಏನು ಮಾಡಲ್ಲ. ಹಾ, ಈ ಕಡೆ ಯಾರ ಹೇಳಿ? ಡಾಕ್ಟರ್. ಪೊಲೀಸ್ ಆಗ್ಬೇಕಾಗಿದ್ದೀರ? ಪೊಲೀಸ್ ಬೈ. ಯಾಕೆಂದ್ರೆ ನಾನು ಪೊಲೀಸ್ ಆಗ್ಬೇಕು ಅಂದ್ರೆ, ಪೊಲೀಸ್ ಸ್ಟೇಷನ್ ಕಸ ಬಿಡಿಸೋರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಪೊಲೀಸ್ ಕಮಿಷನರ್ ಆಗ್ಬೇಕು ನಾನು ಅಂತ ಇದ್ರೆ IAS ಮಾಡ್ಬೇಕು. ಅರ್ಥ ಆಯ್ತಾ? ಡಾಕ್ಟರ್ ಆಗ್ಬೇಕು ಅಂತ ಯಾರು ಹೇಳಿದ್ರೆ, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ. ಯಾವ ಡಾಕ್ಟರ್ ಆಗ್ತೀಯ? ಅವ್ರು ಹೇಳ್ತಾ ಇದ್ದಾರೆ ಸೂಚಿ ಚುಚ್ಚಲ್ಲ. ಸೂಜಿ ಚುಚ್ಚು ಡಾಕ್ಟ್ರು ಒಬ್ಬರು ಸರಿ, MBBS. ಆದ್ರೆ ಇವತ್ತು ಡಾಕ್ಟ್ರು ಅಂದ್ರೆ ಒಂದು 50 ಡಿವಿಷನ್ ಇರುತ್ತೆ. ಮಕ್ಕಳ ಡಾಕ್ಟರ್ಗೆ ಪಿಡಿಯಾಟ್ರಿಷಿಯನ್ ಅಂತಾರೆ, ಮೂಳೆ ಡಾಕ್ಟರ್ಗೆ ಆರ್ಥೋಪೆಡಿಕ್ ಅಂತಾರೆ, ಅದರೊಳಗೆ ಸರ್ಜನ್ ಬೇರೆ, ಫಿಸಿಷಿಯನ್ ಬೇರೆ. ಕೇಳಿ, ಕಣ್ಣಿನ ಡಾಕ್ಟರ್ನ ಏನಂತಾರೆ? ಆಪ್ಥಾಲ್ಮೊಲಜಿಸ್ಟ್ ಅಂತಾರೆ. ಕಾರ್ಡಿಯಾಲಜಿಸ್ಟ್, ಹಾರ್ಟ್ನ ಕಾರ್ಡಿಯಾಲಜಿಸ್ಟ್ ಅಂತಾರೆ. ಇನ್ನು ಬಗ್ಗೆ ಡರ್ಮಟಾಲಜಿಸ್ಟ್ ಅಂತಾರೆ ಸ್ಕಿನ್ ಅವ್ರು. ನೀವೇನಾಗಬೇಕು? ಧನಿನ್ ಡಾಕ್ಟರ್. ಏ, ದೊಡ್ಡ ಚಪ್ಪಾಳೆ ಧನಿನ್ ಡಾಕ್ಟರ್. ಯಾಕಂದ್ರೆ ಪ್ರಾಣಿಗಳಿಗೆ ಯಾರು ಡಾಕ್ಟರ್ ಇದೆ, ಅದನ್ನು ವೆಟರ್ನರಿ ಡಾಕ್ಟರ್. ವೆರಿ ಗುಡ್, ವೆರಿ ಗುಡ್. ನೋಡಿ, ಅವರಿಗೆ ಸ್ಪಷ್ಟವಾಗಿದೆ. ಅದಕ್ಕೆ MBBS ಓದಬೇಕಾಗಿಲ್ಲ, BVS ಇರ್ತದೆ ಅಲ್ಲ ಮೇಡಮ್? ಏನು BVS? SC ಅಂದ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್. ಯಾರು ಇಂಜಿನಿಯರ್ ಆಗ್ಬೇಕು ಅಂತಿರೋದು? ಯಾರು ಬರೀ ವಿದ್ಯಾರ್ಥಿ ಕರೀಲಿಲ್ಲ, ಬರೀ ಬರೀ ಮದುವೆ ಇದ್ದಾರೆ. ಯಾವ ಇಂಜಿನಿಯರ್ ಆಗ್ಬೇಕಂತಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ, ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್, ಮೆಕ್ಯಾನಿಕಲ್. ಏನ್ ಮೆಕ್ಯಾನಿಕಲ್? ಏನು ಇನ್ನೂ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ. ಅರ್ಥ ಆಯ್ತಾ? ಈಗ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಕರೆದೆ ಅಂದ್ರೆ, ಈಗ ಪೊಲೀಸ್ ಆಗ್ಬೇಕು ಅಂತಿದ್ರೆ ಯಾವ ರೀತಿ ಆಗ್ಬೇಕು ಅಂತಿದ್ದೀರಾ? ದರ್ಶನ್ ತರ ಯಾವ ಪಿಕ್ಚರ್? ಲಾಸ್ಟ್ ಪಿಕ್ಚರ್ ಲಾಸ್ಟ್ ಪಿಕ್ಚರ್ ಮುಂದೆ ಬರೋದು ನೋಡಿ. ಇವ್ರ 4 ಜನಗಳಲ್ಲಿ ಒಂದು ಏನಂದ್ರೆ, ಅವರುಗಳಲ್ಲಿ ಗುರಿ ಇದೆ, ಗುರಿಗಳಿದೆ, ಆದರೆ ಸ್ಪಷ್ಟ